ಗಣಪತಿ ಉತ್ಸವದ ಸಂದರ್ಭದಲ್ಲಿ ಅಲ್ಲಲ್ಲಿ ಗಲಭೆಗಳು ಉಂಟು ಮಾಡೋಂಥ ಪ್ರಯತ್ನವನ್ನು ಕೆಲವು ರಾಷ್ಟ್ರದ್ರೋಹಿ ಮುಸಲ್ಮಾನರು ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅವರು ಚಿಗುರ್ತಾ ಇದ್ದಾರೆ ಬಲಿತಾ ಇದ್ದಾರೆ ಇದಕ್ಕೆ ಪಿ ಎಫ್ ಐ ಕೆ ಎಫ್ ಡಿ ಈ ರೀತಿ ರಾಷ್ಟ್ರದ್ರೋಹಿ ಸಂಸ್ಥೆಗಳು ನಿರ್ಬಂಧ ಆಗಿರೋಂಥ ಸಂಸ್ಥೆಗಳು ಕೂಡ ಇದಕ್ಕೆ ವಿಜೃಂಭಿಸೋದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ವಿಶೇಷವಾಗಿ ಕೇರಳ ಮೂಲದ ಮುಸಲ್ಮಾನ್ ರಾಷ್ಟ್ರದ್ರೋಹಿಗಳು ರಾಜ್ಯದಾದ್ಯಂತ ಬೀಡ್ಬಿಟ್ಟು ಇಂಥ ಈ ಒಂದು ಕಾರ್ಯಗಳನ್ನ ನಡೆಸ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ ಈಗ ಈ ಬಗ್ಗೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಇದನ್ನು ಖಂಡನೆ ಮಾಡಿದ್ದು ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ದೀವಿ ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದವರು ತುಂಬ ಹಗುರವಾಗಿ ತಗೋತಾ ಇದ್ದಾರೆ ಇದನ್ನು ಉದಾಹರಣೆಗೆ ನಾಗಮಂಗಲದಲ್ಲಿ ನಡೆದಂಥ ಘಟನೆ ಮಸೀದಿನ ತಲವಾರ್ ಬಂತು ಪೆಟ್ರೋಲ್ ಬಾಂಬ್ಗಳು ಬಂದವು ಔಷಧಿ ಅಂಗಡಿಯಿಂದ ಇನ್ನೂರು ಮಾಸ್ಕ್ಗಳನ್ನು ಖರೀದಿ ಮಾಡಿದ್ದಾರೆ ಅಂತ ಮಾನ್ಯ ಚಲವರಾಯ ಸ್ವಾಮಿಗಳೇ ಹೇಳ್ತಾ ಇದ್ದಾರೆ ಮಂತ್ರಿಗಳು ಹಿಂದೂ ಅಂಗಡಿಗಳೆಲ್ಲ ಸುಟ್ಟಾಕಿದ್ದಾರೆ ಹಾಕಿದ್ದಾರೆ ಲೆಕ್ಕ ಇಲ್ಲದಷ್ಟು ಕಲ್ಲು ಹೊಡೆದಿದ್ದಾರೆ ಚಲೋ ಸ್ವಾಮಿ ಯಾರು ಕಲ್ಲು ಹೊಡೆದ್ರು ಅನ್ನೋದ್ರ ಬಗ್ಗೆ ಮೊದಲು ಯಾರು ಹೊಡೆದ್ರು ಅಂತ ತನಿಖೆ ಮಾಡ್ತಾರಂತೆ ಮೊದಲು ಯಾರು ಕಲ್ಲು ಹೊಡೆದ್ರು ಅಂತ ತಲ್ವಾರ್ನ ಹಿಂದೂ ಸಮಾಜ ಪೆಟ್ರೋಲ್ ಬಾಂಬ್ನ ಹಿಂದೂ ಸಮಾಜ ಎಂದು ಬಳಸಲ್ಲ ಯಾರ ಮೇಲೂ ಆಕ್ರಮಣ ಮಾಡಲ್ಲ ಸ್ವಾಮಿಗಳು ಇಷ್ಟು ಹಗುರವಾಗಿ ಮಾತಾಡ್ಬಿಟ್ರೆ ಏನು ಕತೆ ಸತೀಶ್ ಜಾರಕಿಹೊಳಿ ಹೇಳ್ತಾರೆ ಅರವತ್ತು ಸಾವಿರ ಗಣಪತಿ ಇದೆ ರಾಜ್ಯದಲ್ಲಿ ಯಾವುದೋ ಒಂದು ಕಡೆ ಆಕಸ್ಮಿಕವಾಗಿ ಆಗಿದ್ದನ್ನು ನರೇಂದ್ರ ಮೋದಿ ಇದನ್ನ ಇಷ್ಟ್ಯಾಕ್ ಸೀರಿಯಸ್ ತಗೋತಿದ್ದಾರೆ ಅಂತ ಡಾಕ್ಟರ್ ಪರಮೇಶ್ವರ್ ಹೇಳ್ತಾರೆ ಗೃಹ ಮಂತ್ರಿಗಳು ಸಣ್ಣ ಘಟನೆ ಅಂತ ಇಡೀ ನಾಗಮಂಗಲ ಹೊತ್ತು ಉರಿತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಯಾರು ದ್ರೋಹಿಗಳಿದ್ದಾರೆ ಅಂಥವ್ರ ಬಗ್ಗೆ ನಾವು ಕ್ರಮ ತಗೋತೀವಿ ಅನಂತ ದಿಟ್ಟ ಹೆಜ್ಜೆ ರಾಜ್ಯ ಸರ್ಕಾರ ಇಡಬೇಕು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಾನು ಮತ್ತಮತ್ತೆ ಹೇಳ್ತೀನಿ ಎಲ್ಲ ಮುಸಲ್ಮಾನರಿಗೆ ಬದುಕು ಮಾಡಲ್ಲ ರಾಷ್ಟ್ರದ್ರೋಹಿ ಮುಸಲ್ಮಾನರು ಈ ಬದುಕು ಮಾಡ್ತಾರೆ ಕೇರಳದಿಂದ ಬಂದು ಜಾಸ್ತಿ ಮಾಡ್ತಾ ಇದ್ದಾರೆ ಈ ರೀತಿ ಪಿ ಎಫ್ ಐ ಮತ್ತು ಕೆ ಎಫ್ ಡಿ ಸಂಸ್ಥೆಗಳಿಗೆ ಈ ರೀತಿ ಮಂತ್ರಿಗಳ ಈ ರೀತಿ ಹೇಳಿಕೆ ಕೊಡೋದ್ರಿಂದ ಅವ್ರಿಗೆ ಕುಮ್ಮ ಕೊಟ್ಟಂಗಾಗತ್ತೆ ನಮ್ಮ ಜೊತೆಗೆ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇದೆ ಅದಕ್ಕೋಸ್ಕರ ಈ ಬದುಕುಗಳನ್ನು ಯಾರು ಮಾಡಿದ್ದಾರೆ ಈಗ ಗಲಾಟೆ ಮಾಡಿರೋದರಲ್ಲಿ ಎಪ್ಪತ್ನಾಲ್ಕು ಆರೋಪಿಗಳ ಪೈಕಿ ಇಬ್ಬರು ಮುಸಲ್ಮಾನರು ಯೂಸುಫ್ ನಲವತ್ನಾಲ್ಕನೇ ಆರೋಪಿ ನಾಜೀರ್ ಅರವತ್ತೊಂದನೇ ಆರೋಪಿ ಕೇರಳದವರು ಅಂತ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮಾನ್ಯ ಸ್ವಾಮಿ ಸ್ವಾಮಿಯವರು ಒಬ್ಬನ ಮೇಲೆ ಎಫ್ ಐ ಆರ್ ಆಗಿ ಒಬ್ಬ ಎಫ್ ಐ ಆರ್ ಅಲ್ಲಿ ಒಬ್ಬ ಸಿಕ್ಕಿಯೇನೋ ಇನ್ನೊಬ್ಬ ಸಿಕ್ಕಿಲ್ಲ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನಮಂತ್ರಿಯವರೇ ಇಷ್ಟು ಸೀರಿಯಸ್ಸಾಗಿ ಹೇಳಿರೋಂಥ ಸಂದರ್ಭದಲ್ಲಿ ಹಿಂದೂ ಸಮಾಜದ ಮೇಲೆ ರಾಷ್ಟ್ರದ್ರೋಹಿ ಮುಸಲ್ಮಾನರ ಚಟುವಟಿಕೆಗಳನ್ನು ಮಾಡಿಸಿ ಗಲಭೆಯನ್ನು ಉಂಟು ಮಾಡಿ ತಲವಾರು ಪೆಟ್ರೋಲ್ ಬಂಪ್ ಬ ಇದನ್ನು ಬಾಂಬು ಇವನ್ನೆಲ್ಲ ಬಳಸ್ತಾ ಇರೋಂಥ ಸಂದರ್ಭದಲ್ಲಿ ಅಂಗಡಿಗಳು ಸಾಕಷ್ಟು ಸುಟ್ಟು ಹಾಕಿದ್ದಾರೆ ಇದು ಸಣ್ಣ ಕೆಲಸ ಅಲ್ಲ ಕರ್ನಾಟಕ ರಾಜ್ಯ ಯಾವತ್ತೂ ಶಾಂತಿಯಿಂದಿರದೆ ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಗಲಾಟೆ ಆಗ್ತಿತ್ತು ನಾನಿಲ್ಲ ಅನ್ನಲ್ಲ ಎಂದು ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಷ್ಟರ ಮಟ್ಟಿಗೆ ಸೀರಿಯಸ್ಸಾಗಿ ಹೇಳಬೇಕಾದ್ರೆ ಇದರಲ್ಲಿ ವಿದೇಶಿ ಸಂಚಿದೆ ಇದನ್ನು ಗಮನಿಸ್ಬೇಕು ರಾಜ್ಯ ಸರ್ಕಾರ ಯಾರೋ ಮುಸಲ್ಮಾನರ ಮೇಲೆ ವಿರೋಧ ಮಾಡಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ಪ್ರಧಾನಮಂತ್ರಿ ಹೇಳಿಲ್ಲ ಹಿಂದೂಗಳು ಮುಸಲ್ಮಾನರು ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಇದನ್ನು ಹೇಳ್ಕೊತಾ ಬರ್ತಿರೋಂಥ ಪ್ರಧಾನಮಂತ್ರಿಗಳು ಈ ರೀತಿ ಹೇಳಿಕೆ ಕೊಟ್ಟಿರೋಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ವ್ಯಕ್ತಿಗಳು ಕಾಂಗ್ರೆಸ್ಸಿನ ವ್ಯಕ್ತಿಗಳು ಪ್ರಧಾನಮಂತ್ರಿ ಹೇಳಿಕೇ ಟೀಕೆ ಮಾಡ್ತಾ ಇದ್ದಾರೆ ಮಂತ್ರಿಗಳಂತೂ ನೇರವಾಗಿ ಟೀಕೆ ಮಾಡ್ತಾ ಇದ್ದಾರೆ ನಾನು ಅದಕ್ಕೋಸ್ಕರ ಈಗ ಹೇಳೋಕೆ ಇಷ್ಟಪಡ್ತಾ ಇರೋದು ಇದನ್ನು ಆಗಿ ಸರ್ಕಾರ ತಗೋಬೇಕು ಇನ್ನು ಅನೇಕ ರಾಜ್ಯದಲ್ಲಿ ಗಣಪತಿಗಳು ಬಿಡ ಬಿಡಬೇಕಾದ ತುಂಬ ಇದೆ ದಿಕ್ಕಲ್ಲಿ ರಾಜ್ಯ ಸರ್ಕಾರ ತಕ್ಷಣ ಗಮನಹರಿಸಬೇಕು ಯಾರ್ಯಾರು ಈ ರೀತಿ ಇದು ಈ ರೀತಿ ದುಷ್ಕೃತ್ಯವನ್ನು ಮಾಡೋದಕ್ಕೆ ಮಾಡಿದ್ದಾರೆ ಅಂಥವ್ರ ಬಗ್ಗೆ ಕ್ರಮ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ಬಗ್ಗೆ ಏನೇನು ಕ್ರಮ ತಗೋಬೇಕು ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡಿ ಅವ್ರ ಅದನ್ನು ಕ್ರಮ ತಗೋಬೇಕು ಅನ್ನಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ ಶಿವಮೊಗ್ಗ ನಗರದ ಪ್ರತಿಷ್ಠಿತ ಹಿಂದೂ ಮಹಾಸಭಾ ಗಣಪತಿ ಬಿಡ್ತಾ ಇದೆ ನಾನು ರಾಜ್ಯ ಸರ್ಕಾರಕ್ಕೆ ತುಂಬ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಇದನ್ನ ಗಂಭೀರವಾಗಿ ತಗೊಳ್ಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಲ್ಲಲ್ಲಿ ಈ ಒಂದು ದುಷ್ಕೃತ್ಯ ಮಾಡ್ತಾರಂಥ ಗಲಭೆ ಉಂಟು ಮಾಡ್ತಾರಂಥ ಈ ರಾಷ್ಟ್ರದ್ರೋಹಿಗಳಿಗೆ ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿನೂ ಕೂಡ ಒಂದು ಕೇಂದ್ರ ಆಗಬಾರ್ದು ಗಲಭೆಗೆ ಸರ್ಕಾರ ಪೊಲೀಸ್ ಇಲಾಖೆ ಏನೇನು ಕ್ರಮ ತಗೋಬೇಕು ಕ್ರಮ ತಗೊಳ್ಳೇಬೇಕು ಶಿವಮೊಗ್ಗ ಜಿಲ್ಲಾ ಸುತ್ತಮುತ್ತಲು ಇಲ್ಲಿ ಬಂದಿರ ಬಂದಿರೋಂಥ ಅಕಸ್ಮಾತ್ ಕೇರಳದಿಂದ ಯಾರು ಬಂದಿದ್ದರೆ ಅಥವಾ ಬರೋ ಚಿಂತನೆ ಇದ್ದರೆ ಗಡಿ ಭಾಗದಲ್ಲಿ ಭದ್ರತೆ ಮಾಡಿಕೊಳ್ಳಿ ಈ ದಿಕ್ಕಿನಲ್ಲಿ ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿ ಕೂಡ ಶಾಂತಿಯಿಂದ ಹೋಗ್ಬೇಕು ಯಾಕಂದರೆ ಲಕ್ಷಾಂತರ ರಾಷ್ಟ್ರಭಕ್ತರು ಸೇರ್ತಾರೆ ಇದನ್ನು ಗಲಭೆ ಉಂಟು ಮಾಡೋಂಥ ಪ್ರಯತ್ನವನ್ನು ಕೆಳ ಕಿಡಿಗೇಡಿಗಳು ಮಾಡಬಹುದು ಈ ದಿಕ್ಕಲ್ಲಿ ಸರ್ಕಾರ ಗಮನಿಸಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ ನೋಡಿ ಎಷ್ಟರ ಮಟ್ಟಿಗೆ ಅಂತಂದರೆ ವಿಶ್ವ ಹಿಂದೂ ಪರಿಷತ್ ಭಜರ ಭಜರಂಗ ದಳದ ಪ್ರಮುಖರು ಶರತ್ ಪಂಪಲ್ ಮತ್ತು ಪುನೀತ್ ಮಂಡ್ಯ ಜಿಲ್ಲೆ ನಾಗಮಂಗ್ಲಕ್ಕೆ ಸಾಂತ್ವನ ಹೇಳಕ್ಕೆ ಹೋಗ್ತಾರೆ ಅಲ್ಲಿ ಅನೇಕ ಹಿಂದೂಗಳ ಮೇಲೆ ಆಗಿರೋಂಥ ಅಂಗಡಿ ಸುಟ್ಟಾಗಿ ಸುಟ್ಟಿದ್ದಿರ್ಬೋದು ಬೇರೆ ಎಲ್ಲದಕ್ಕೂ ಕೂಡ ಸಾಂತ್ವನ ಹೇಳಕ್ಕೆ ಹೋಗ್ತಾರೆ ಪೊಲೀಸ್ ಇಲಾಖೆಯವರು ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಕೊನೆ ಬಿಟ್ಟು ಗಳಿಸ್ತರು ಈ ಸಂದರ್ಭದಲ್ಲಿ ನಾಳೆ ಮುಸಲ್ಮಾನರ ಮೆರವಣಿಗೆ ಒಬ್ಬ ಮುಸಲ್ಮಾನ್ ಒಂದು ಸವಾಲು ಆಗ್ತಾನೆ ಬಿ ಸಿ ರೋಡಲ್ಲಿ ಈ ವಿಶ್ವ ಹಿಂದೂ ಪರಿಷತ್ನವರು ಭಜರಂಗ ದಳದವರು ಶರತ್ ಪಂಪಲ್ಲಿ ಇರ್ಬೋದು ಪುನೀತ್ ಇರ್ಬೋದು ಅವರು ತಾಕತ್ತು ಇದ್ರೆ ಇಲ್ಲಿ ಬರಲಿ ನೋಡೋಣ ಜೊತೆಗೆ ಅವ್ರ ಮೆರವಣಿಗೆ ಅಲ್ಲಿ ಕೈಕಂಬ ಅಂತ ಒಂದು ಒಂದು ಏರಿಯಾ ಅಲ್ಲಿ ಬರಲಿ ನೋಡೋಣ ಸವಾಲು ಏನು ಆ ಜಾಗ ಕೈಕಂಬ ಆಗಲಿ ಆ ಬಿ ಸಿ ರೋಡ್ ಜಾಗ ಆಗಲಿ ಪಾಕಿಸ್ತಾನದಲ್ಲಿದೆಯಾ ಇವ್ರು ಬರೋದು ಹಿಂದೂಸ್ತಾನ ಜಾಗದ ಯಾವುದೇ ಭಾರತೀಯ ಅಲ್ಲಿ ಹೋಗೋಕೆ ಅವಕಾಶ ಇಲ್ವಾ ಇವತ್ತು ಇಡೀ ಭಜರಂಗ ದಳ ವಿಶ್ವ ಹಿಂದೂ ಪರಿಷತ್ತಿನ ಎಲ್ಲ ಹಿಂದೂ ಸಮಾಜ ಆ ಬಿ ಸಿ ರೋಡ್ ಹೋಯ್ತು ಗಲಾಟೆ ಆಗಿದ್ದೀರಿ ಯಾರು ಜವಾಬ್ದಾರಿ ಈಗ ಹಿಂದೂ ಸಮಾಜದ ಮೇಲೆ ಆಗ್ತಿದ್ದು ಕಾಂಗ್ರೆಸ್ ಸರ್ಕಾರ ಕೊನೆಗೆ ಇವರೆಲ್ಲ ಹೋಗಿ ಕೊನೆ ಪೊಲೀಸ್ನವರು ಮನವಿ ಮೇಲೆ ಅಲ್ಲಿಂದ ವಾಪಸ್ ಬಂದಿದ್ದಾರೆ ಯಾರೋ ಈ ರೀತಿ ಸವಾಲು ಹಾಕೋದ್ರಿಂದ ಒಬ್ಬನ ಮೇಲೇ ಎಫ್ ಐ ಆರ್ ಹಾಕಿದಾರಂತೆ ಇನ್ನೊಬ್ಬ ಸಿಕ್ಕಿಲ್ಲಂತೆ ರೀತಿ ಈ ರೀತಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡ್ತಾರೆ ಅಂಥವ್ರನ್ನ ಒಂದು ನಿಮಿಷರೂ ತಡಿಬಾರ್ದು ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಗಡಿಪಾರು ಮಾಡಿ ಏನೇನು ಮಾಡಬೇಕು ಅದನ್ನು ಮಾಡಬೇಕು ಹಗುರವಾಗಿ ರಾಜ್ಯ ಸರ್ಕಾರ ಬಿಡುತ್ತೆ ಅಂತ ಗೊತ್ತಾಗಿರೋದ್ರಿಂದ ಈ ರೀತಿ ಸವಾಲು ಹಾಕ್ತಾರೆ ಗಲಭೆನೂ ಮಾಡ್ತಾರೆ ನಾನು ಅದಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಡ್ತಾ ಇರೋದು ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಿಂದುಗಳ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಶಾಂತಿಯಿಂದ ಇದ್ದಾರೆ ಅಂದರೆ ದೌರ್ಬಲ್ಯ ಅಲ್ಲ ಇದು ಇಲ್ಲಿ ಎಸ್ ಡಿ ಪಿ ಕಾರ್ಯಕ್ರಮ ಆಯಿತು ಶಿವಮೊಗ್ಗದಲ್ಲಿ ಕೇರಳದಿಂದ ವ್ಯಾನಲ್ ಬಂದರು ಇಲ್ಲಿ ಕೊಚ್ ಹೋದರು ಮಾರನೇ ದಿನ ಹೋಮ್ ಮಿನಿಸ್ಟರ್ ಬಂದರು ಮಾರನೇ ದಿನ ಬಂದರೆ ಏನು ಲಾಭ ಆಗತ್ತೆ ಆ ಎಸ್ ಡಿ ಪಿ ಇಲ್ಲಿಗೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರು ಒಪ್ಕೊಂಡ್ರು ವಿಧಾನಸಭೆಯಲ್ಲಿ ಆ ರಾಷ್ಟ್ರ ದ್ರೋಹಿಣ್ಣು ಇವತ್ತಿನ ಇವತ್ತಿಂತಕ್ಕೆ ಹಿಡಿದಿಲ್ಲ ನಾನು ಅದಕ್ಕೋಸ್ಕರ ಹೇಳಿಕೊಟ್ಟಿರೋದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರೆಲ್ಲರೂ ಕೂಡ ಅಣ್ಣ ತಮ್ಮಂದ್ರಂಗೆ ಬದು ಬಾಳಿ ಬದುಕ್ತಾ ಇರೋಂಥ ರಾಜ್ಯ ಕರ್ನಾಟಕ ಇಲ್ಲಿ ಕೋಮು ಸೌಹಾರ್ದ ಅನ್ನಂಥ ಹೆಸರಿನಲ್ಲಿ ರಾಷ್ಟ್ರದ್ರೋಹಿ ಮುಸಲ್ಮಾನರು ಮಾಡ್ತಾ ಇರೋಂಥ ದುಷ್ಕೃತ್ಯಕ್ಕೆ ಯಾವುದೇ ಕಾರಣಕ್ಕೂ ಬೆಂಬಲ ಕೊಡಬೇಡಿ ಗಣಪತಿ ನಮ್ಮ ಆರಾಧ್ಯ ದೈವ ಇಡೀ ದೇಶದಲ್ಲಿರಂಥ ಹಿಂದೂಗಳು ಒಟ್ಟಾಗಬೇಕು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬೇಕು ಈ ಉದ್ದೇಶವನ್ನು ಇಟ್ಕೊಂಡು ಸಾಮೂಹಿಕ ಗಣಪ ಗಣಪತಿಯನ್ನು ಕಾರ್ಯಕ್ರಮಗಳನ್ನ ವ್ಯವಸ್ಥೆ ಮಾಡಿದಂಥವರು ನಮ್ಮೆಲ್ಲರೂ ಕೂಡ ಪೂಜ್ಯರಾದ ಬಾಲಗಂಗಾಧರ್ ತಿಲಕ್ ಅವರು ಇಡೀ ದೇಶದಲ್ಲಿ ನಡೀತಾ ಇದೆ ಇದನ್ನು ತಡ್ಕೊಳಕ್ಕ ಭಾಳ ಜನ ರಾಷ್ಟ್ರ ದ್ರೋಹಿಗಳಿಗೆ ಆಗ್ತಾಯಿಲ್ಲ ನಾನು ಅದಕ್ಕೋಸ್ಕರ ರಾಜ್ಯ ಸರ್ಕಾರದ ಪಾತ್ರ ತುಂಬ ಜಾಸ್ತಿ ಇದೆ ತಮ್ಮ ಇಲಾಖೆಯನ್ನು ಸಣ್ಣ ಘಟನೆ ಈ ರೀತಿ ಹಗುರವಾಗಿ ಮಾತಾಡೋಂಥ ಪ್ರಯತ್ನ ಮಾಡಬೇಡಿ ಒಂದು ಮಾತ್ರ ಹೇಳಿ ತುಂಬ ಸ್ಪಷ್ಟವಾಗಿ ಹೇಳ್ತೀನಿ ಪ್ರಧಾನಮಂತ್ರಿಗಳು ಹೇಳಿರೋಂಥ ಸಂದರ್ಭದಲ್ಲಿ ಇದನ್ನು ಹಗುರವಾಗಿ ತಗೋಬೇಡಿ ಇದು ಶಿವಮೊಗ್ಗ ನಾಳೆ ಶಾಂತಿಯಿಂದ ನಡೆದಿದ್ದಕ್ಕೆ ಆ ಹಿಂದೂಗಳು ಮುಸಲ್ಮಾನರು ಶಿವಮೊಗ್ಗದಲ್ಲಿ ಯಾವತ್ತೂ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ ಇಲ್ಲ ಅಂತಲ್ಲ ಆದರೆ ಕೇರಳದಿಂದ ಬಂದಂಥ ಮುಸಲ್ಮಾನರು ಈ ಬದುಕು ಮಾಡ್ತಾರೆ ಇದ್ರ ಬಗ್ಗೆ ಹುಷಾರಾಗಿರಬೇಕು ಅನ್ನೋದನ್ನ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ಪೊಲೀಸ್ ಇಲಾಖೆಯನ್ನು ನಾನು ಕೊಡೋಕ್ಕೆ ಇಷ್ಟಪಡ್ತೇನೆ ಬಹಳ ಸಂತೋಷ ತೋರ್ಸೋಕೊಂದು ಮಾತ್ರ ನಾಟಕೀಯವಾಗಿ ಆಗಬಾರ್ದು ಅದು ನಾನು ಅದಕ್ಕೋಸ್ಕರ ಹೇಳಿದೆ ಶಿವಮೊಗ್ಗ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರೆಲ್ಲರೂ ಕೂಡ ಸಂತೋಷವಾಗಿದ್ದಾರೆ ಅನೇಕರು ಹೇಳ್ತೀನಿ ದಿನಾ ಬಂದು ಟಿ ವಿ ಹಾಕೋತಿದ್ದೆ ಸಂಜೆ ಹೊತ್ತು ಸುಸ್ತಾದಾಗ ಟಿ ವಿ ಹಾಕೋಕ್ಕೆ ಬೇಜಾರು ಬಿ ಜೆ ಪಿ ನಾನು ಅದಕ್ಕೆ ಇದು ರಾಜಕಾರಣ ಮಾಡ್ತಾ ಹೋದರೆ ಯಾರ್ಯಾರು ಮಾಡ್ಕೊಂಬಂದಿರ ಹೇಳ್ತಾ ಬರಲ್ಲ ಪತ್ರಕರ್ತರ ಆದಿಯಾಗಿ ಅಯ್ಯೋ ಅಯ್ಯೋ ನಾನು ಅದಕ್ಕೆ ಅಸಹ್ಯ ಅಂದೆ ನಾನು ಇಲ್ಲ ಬೇಡ ನಾನು ಅದಕ್ಕೆ ಅಸಹ್ಯ ಒಂದು ನಿಮಿಷ ಅಸಹ್ಯ ಅನ್ನಂಥ ಪದ ಬಳಸನಲ್ಲ ಇದಕ್ಕಿಂತ ಮಾತಾಡೋಕ್ಕೆ ನಾಚಿಕೆ ಆಗತ್ತೆ ನಮಗೆ ಏನು ಹೆಣ್ಮಕ್ಳು ಬಗ್ಗೆ ತಾಯಿ ಹೆಂಡತಿ ಬಳಸ್ತಾಯಿರೋಂಥ ಪದಗಳು ನೋಡಿದಾಗ ಇವ್ರು ಮನುಷ್ಯರುಗಳ ಅಂತ ಅನ್ನಿಸುತ್ತೆ ಮನೆಯಲ್ಲಿ ಹೆಣ್ಮಕ್ಕಳು ಮಕ್ಕಳು ಕೂತ್ಕೊಂಡು ಟಿ ವಿ ಹಾಕೊಂಡ ಕಾಲ ಹೋಯ್ತೀಗ ಸಂಸಾರಸ್ಥರು ಟಿ ವಿ ನೋಡೋಕ್ಕೆ ತಾನೆ ಮನೆ ಟಿ ವಿ ತಂದಿಟ್ಕೊಳೋದು ಅನೇಕ ಮನೆಗಳಲ್ಲಿ ಟಿ ವಿ ವಾಪಸ್ ಕಳಿಸ್ತಾ ಮಾರ್ತಾ ಇದ್ದಾರೆ ಅಲ್ಲ ಯಾರೋ ಮಾಡಿದ್ದು ಎಲ್ಲರೂ ಅಲ್ಲ ಈ ಟಿ ವಿನವ್ರು ನೀವೇನು ಮಾಡ್ತೀರಿ ಬೆಳಗ್ಗೆಯಿಂದ ರಾತ್ರಿ ತನಕ ಅದೇ ಬೇಕಾದಷ್ಟು ಸಮಾಜದಲ್ಲಿ ಧರ್ಮದ ಕಾರ್ಯಗಳು ಪೂಜಾ ಕಾರ್ಯಗಳು ಬೇಕಾದಷ್ಟು ನಡೆಯುತ್ತೆ ಸಮಾಜ ಸೇವೆ ಇರೋದು ಬರೀ ಬರುತ್ತೆ ಅದ್ಯಾವುದೂ ಟಿ ವಿಗಳಲ್ಲಿ ಬರೋಲ್ಲ ಅದೆಲ್ಲ ರೀ ನಾನು ಒಂದು ಮತ್ತೆ ಹೇಳ್ತೀನಿ ಮೂವ್ರು ಹೇಳ್ತೀನಿ ನಾನು ಅದಕ್ಕೆಲ್ಲ ಹೇಳ್ತಿರೋದು ಮುನಿರತ್ನ ಹೆಣ್ಣು ಹೇಳ್ತೇನೆ ಅವ್ರ ಅಪ್ಪ ಏನು ಹೇಳ್ತೇನೆ ಬೇರೆ ನಿಮಗೆ ಟಿ ವಿನಲ್ಲಿ ಹಾಕೋಕೆ ಬೇರೆ ಸಬ್ಜೆಕ್ಟ್ ಇಲ್ವಾ ಅಪ ಪುಣ್ಯಾತ್ಮ ದರ್ಶನ್ನು ಸಾಕಪ್ಪೋ ನಂಗೆ ಆಗ್ಬಿಟ್ಟಿದೆ ಒಂದು ಟಿ ವಿಲಿ ಏನೋ ಇದು ಒಂದೇ ಟಿ ವಿಲಿ ಬಂದಿರೋದು ಅಂತ ಚಾನೆಲ್ ಚೇಂಜ್ ಮಾಡ್ರೆ ಅದ್ರ ಹಣೆ ಬರ ಅಲ್ಲೋ ಅದೂ ಅಲ್ಲೇ ಏನು ನಡೆಸ್ತಾ ಇದೆ ನಾನು ಕೈ ಮುಗಿದ್ಕಿನಿ ನಾನು ಯಾವುದೇ ಟಿ ವಿನ ಚಾನಲ್ನವ್ರಿಗೆ ನಾನು ಟೀಕೆ ಮಾಡಲ್ಲ ಕೈ ಮುಗಿತೀನಿ ಶಾಷ್ಟ್ರಾಂಗ ನಮಸ್ಕಾರ ಮಾಡ್ತೀನಿ ಇಂಥ ಕೆಟ್ಟದನ್ನು ಒಂದು ಸರಿ ತೋರಿಸ್ಬಿಟ್ಬಿಡಿ ನಾನು ಬೇಡ ಅನ್ನೋಲ್ಲ ನೀವು ಅದನ್ನೇ ತೋರಿಸ್ತೀರಿ ಮತ್ತೆ ಅಲ್ಲಿ ಪಕ್ಕದಲ್ಲಿ ಮುಂದೆ ಬಂದರೆ ಎಷ್ಟು ಜನ ಮಹಾತ್ಮರು ಎಷ್ಟು ಜನ ಸಾಧು ಸಂತರು ಇಡೀ ಜೀವನವನ್ನೇ ಕೊಟ್ಟು ಸಮಾಜ ಉದ್ಧಾರ ಆಗಲಿ ಅಂತಂತ ಧರ್ಮದ ಕೆಲಸ ಮಾಡ್ತಿಲ್ವಾ ಅವ್ನು ಬೆಳ್ಳೆಯಾಗಿ ತೋರಿಸ್ತೀರಿ ಮತ್ತೆ ಮತ್ತೆ ಇದೇ ಬೇರೆ ಇನ್ನೇನೂ ಇಲ್ಲ ನೀವು ಕೂಡ ಸಮಾಜವನ್ನು ತಿದ್ದದಕ್ಕೆ ಏನೇನು ಬೇಕೋ ಟಿ ವಿ ಟಿ ವಿ ಚಾನಲ್ ದಯವಿಟ್ಟು ಮಾಡಿ ಅವನ್ನೇ ತೋರಿಸ್ತಾ ಕೂತ್ಕೊಳ್ಳೋದ್ರಿಂದ ಮಕ್ಕಳಿಗೂ ಅದರ ಈ ಟಿ ವಿ ಚಾನಲ್ಗಳ ಬಗ್ಗೆನೇ ಅಸಹ್ಯ ಬರುತ್ತೆ ಬಿಡ ಮಾರಾಯ ಸಾಕು ನೀನು ನೀನು ಗುಣಗಾನ ಮಾಡ್ತಾ ಇದೀಯ ಒಬ್ಬೊಬ್ಬರದೇ ತೆಗಿತಾ ಇದೆಯಾ ವಿಷ್ಣು ಸಹಸ್ರನಾಮ ಬರುತ್ತಲ್ಲ ಹಂಗೆ ದರ್ಶನ್ನು ಪ್ರಜ್ವಲ್ಲು ಇನ್ನೇ ಹೇಳ್ತಾ ಹೋಗು ಊನಪ್ಪ ನಾನು ಅದನ್ನೇ ಮತ್ತೆ ಹೇಳದಕ್ಕೆ ನೀನು ಅದು ಮುಂದುವರಿಸ್ತೀರಾ ನಾನೇ ಮಾಡಲಿ ಈ ಈ ಈ ಈ ಈ ಅಷ್ಟೇ ಅದಕ್ಕೆ ಮೀಸಲಾಗ್ಬಿಡತ್ತೆ ಉಳಿದು ಬಿಟ್ಬಿಡ್ತೀರಿ ಅಸಹ್ಯ ಇಂಥ ವಿಚಾರಗಳನ್ನ ಹೇಳೋದಕ್ಕೆ ನನಗೆ ನಾಚಿಕೆ ಆಗತ್ತೆ ಇದರಲ್ಲಿ ನಾನು ರಾಜಕಾರಣ ಬೆಳೆಸೋಕ್ಕೆ ಇಷ್ಟಪಟ್ಟಲ್ಲ ಆ ಪಕ್ಷ ಈ ಪಕ್ಷ ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಇದು ಇಷ್ಟು ನೀಚತನಕ್ಕೆ ಯಾರು ಇಳಿಬಾರ್ದು ನೀವು ಹೇಳ್ತಾ ಇರೋದು ಅಂಶ ಕಂಪ್ಲೀಟ್ ಡೀಟೇಲು ತೊಗೋತೀನಿ ನಂಬರ್ ಒನ್ ನಂಬರ್ ಟು ರಾಜ್ಯ ಸರ್ಕಾರವೂ ಕೂಡ ಆ ದಲಿತರಿಗೆ ಹಿಂದುಳಿದವರಿಗೆ ಅನೇಕ ಹಣ ಬಿಡುಗಡೆ ಮಾಡಿದ್ದು ಯಾವುದ್ಯಾವುದು ರದ್ದು ಮಾಡಿತು ಯಾವ್ದ್ಯಾವು ಸ್ಟೇ ಮಾಡಿದೆ ಮುಂದಿನ ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಇದೆಲ್ಲ